ಒಬ್ಬ ಮನುಷ್ಯನಿಗೆ ತನ್ನ ಬುದ್ಧಿಮತ್ತೆಯ ವ್ಯಾಪ್ತಿಯನ್ನ ಮೀರಿ ಅನೇಕ ಒತ್ತಡಗಳು ಎದುರಾದಾಗ ಯಾವುದೇ ಕೆಲಸಕ್ಕೆ ನ್ಯಾಯ ಕೊಡೋದಕ್ಕಾಗೋದಿಲ್ಲ ನೋಡಿ ಒಂದು ಕಡೆ ಅವರು ಅಧ್ಯಕ್ಷರಾಗಿದ್ದಾರೆ ಇನ್ನೊಂದು ಕಡೆ ಪೊಲಿಟಿಕಲ್ ಸ್ಟ್ರಾಟಜಿ ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಇನ್ನೊಂದು ಕಡೆ ಉಪಮುಖ್ಯಮಂತ್ರಿ ಜವಾಬ್ದಾರಿ ಕೊಟ್ಟಿದ್ದಾರೆ ಜಲಸಂಪನ್ಮೂಲ ಅಂತಕ್ಕಂಥದ್ದು ಇವತ್ತು ಮಳೆ ಬಂದು ಬೇರೆ ಬೇರೆ ಡ್ಯಾಮ್ಗಳಲ್ಲಿ ಪ್ರಾಬ್ಲಮ್ಗಳು ನೀರು ಬಿಟ್ಟಿದ್ದಾರೆ ನೆರೆ ಪ್ರಾಬ್ಲಮ್ ಈ ತರ ಎಲ್ಲ ಕಾಣ್ತಾ ಇದೆ ಇನ್ನೊಂದು ಕಡೆ ಬೆಂಗಳೂರಿನಲ್ಲೂ ಮಳೆ ಆಗ್ತಾ ಇದೆ ಸೊ ಇಷ್ಟು ಒತ್ತಡದ ನಡುವೆ ಯಾರಾದರೂ ಕೆಲಸನ ನಿರ್ವಹಣೆ ಮಾಡ್ತಾರಾ ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ ನೀವು ರಾಜ್ಯದ ಜನರ ಹಿತವನ್ನು ಕಾಯ್ತೀನಿ ಅಂತ ಹೇಳಿದ್ರೆ ನನಗೆ ಇಷ್ಟು ಜವಾಬ್ದಾರಿ ಬೇಡ ನನಗೆ ಈ ಜವಾಬ್ದಾರಿಯನ್ನು ಬಿಟ್ಟು ನಾನು ಬೇರೆ ಮಾಡ್ತೀನಿ ಅಂತನ್ಬೇಕು ಇಲ್ಲ ಆ ಜವಾಬ್ದಾರಿಯನ್ನು ತಗೊಂಡ್ರೆ ಅದಕ್ಕೆ ನ್ಯಾಯವನ್ನು ಒದಗಿಸ್ಬೇಕು ಅವ್ರು ತಗೊಂಡಿರೋ ಇಷ್ಟು ಕೆಲಸಗಳಲ್ಲಿ ತಾವೇ ಹೇಳಿ ತಮ್ಮ ಗಮನಕ್ಕೆ ಬರ್ತದೆ ಇಷ್ಟು ಹುದ್ದೆಗಳಿಗೆ ಎಲ್ಲಿ ನ್ಯಾಯ ಕೊಟ್ಟು ಇದು ಮಾಡೋಕ್ಕಾಗ್ತದೆ ನೋಡಿ ನಗರ ಪ್ರದಕ್ಷಿಣೆ ಆಗ್ತಾನೇ ಇದ್ದಾರೆ ಅಧಿಕಾರಿಗಳಿಗೆ ಹೂಳೆತ್ತಿದ್ದು ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಿನ್ನೆ ತಾಕೀತ್ ಮಾಡ್ತಾರೆ ಅಂದರೆ ಹೇಗೆ ಹೇಗೆ ಓ ಇವತ್ತು ಸಚಿವರು ಒಂದು ಪ್ರದಕ್ಷಿಣೆ ಹಾಕಿದ್ದಾರೆ ನಾಳೆ ಹೋಗ್ತಾರೆ ನಾಳೆ ಬರಲ್ಲ ಅಂತ ಉಡಾಫೆ ಆಗಿ ಅದಕ್ಕೆ ಬಿ ಬಿ ಅಧಿಕಾರಿಗಳು ವರ್ತನೆ ಮಾಡ್ತಾ ಇದ್ದಾರೆ ಸೊ ಇದು ತಪ್ಪಬೇಕು ಅಂತ ಹೇಳಿದ್ರೆ ಇಲ್ಲೇ ಇರಬೇಕು ಸಚಿವರು ಸಚಿವರು ಇಲ್ಲೇ ಫೋಕಸ್ ಆಗಿ ಇದ್ದಾಗ ಯಾರಪ್ಪ ಕೆಲಸ ಮಾಡ್ತಾರೆ ಕಡೆ ಕೌನ್ಸಿಲ್ ಇಲ್ಲ ಈಗ ಬಿಬಿಎಂಪಿ ಸದಸ್ಯರು ಇಲ್ಲ ಇನ್ನೊಂದು ಕಡೆ ಬಿಬಿಎಂಪಿ ಮಾಡೋ ಇವತ್ತು ಪಬ್ಲಿಕ್ಸ್ ಮಾಡ್ತಾ ಇದ್ದಾರೆ ರಸ್ತೆ ಗುಂಡಿ ಗಮನ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ತಂದು ಬಿಟ್ಬಿಟ್ರು ಸಾವಿರ ಅರ್ಜಿ ಜನಗಳು ಕೊಟ್ಟಿದ್ದಾರೆ ಹಾಗಾದ್ರೆ ಬಿಬಿಎಂಪಿ ಅಧಿಕಾರಿಗಳೇ ಹಾಕ್ಬೇಕು ಇವತ್ತು ಸೊ ಇದು ನೋಡಿ ಇದನ್ನ ನಾವು ಟಾಲರೇಟ್ ಮಾಡೋಕ್ಕಾಗಲ್ಲ ನಾವು ಒಬ್ಬ ಜನಸಾಮಾನ್ಯರ ಧ್ವನಿಯಾಗಿ ಇವತ್ತು ನಾವು ಈ ಪ್ರಶ್ನೆಗಳನ್ನು ಎತ್ತಾ ಇದ್ದೀವಿ ಅದನ್ನ ಸಮರ್ಪಕವಾಗಿ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಡಬೇಕು ಅಂತೇಳಿ ನಾವು ಆಮ್ ಆದ್ಮಿ ಪಾರ್ಟಿ ಆಗ್ರಹ ಮಾಡ್ತಾ